ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಅಜೇಗಾರಿನಲ್ಲಿ ನಡೆದಂತಹ ಘಟನೆ ಇದು ಇದು ಎಲ್ಲರನ್ನ ಬೆಚ್ಚಿ ಬೆಳೆಸಿಬಿಟ್ಟಿದೆ ಇನ್ಸ್ಟಾಗ್ರಾಮ್ನ ಮೂಲಕ ಪರಿಚಯವಾಗಿರುವಂತಹ ಯುವಕ ದಿಲೀಪ್ ಹೆಗಡೆ ಲವ್ನಲ್ಲಿ ಬಿದ್ದಿದ್ದಂತಹ ಪ್ರತಿಮಾ ಗಂಡ ಬಾಲಕೃಷ್ಣನಿಗೆ ಸ್ಲೋ ಪಾಯ್ಸನ್ ಅನ್ನ ನೀಡಿ ಉಸಿರು ಗಟ್ಟಿಸಿ ಸಾಯಿಸಿದ್ದಾಳೆ ನರಳಿ ನರಳಿ ಸಾಯಲಿ ಅಂತ ಗೊತ್ತಾಗದ ಹಾಗೆ ಊಟದಲ್ಲಿ ವಿಷ ಕೂಡ ಹಾಕಿದ್ದಾಳೆ ಕೊನೆಗೆ ಇಬ್ಬರೂ ಸೇರಿಕೊಂಡು ಅದಿಷ್ಟು ಸಾಕಾಗಲ್ಲ ಅಂತ ಹೇಳಿ ಉಸಿರು ಕಟ್ಟಿಸಿ ಆತನನ್ನ ಸಾಯಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನ ಮುಗಿಸಿ ಮನೆಗೆ ಕರೆದುಕೊಂಡು ಬರಲಾಗಿತ್ತು ಅದೇ ರಾತ್ರಿ ಬಾಲಕೃಷ್ಣ ಪೂಜಾರಿ ಸಾವನ್ನೊಪ್ಪಿದ್ದಾರೆ ಕುಟುಂಬಸ್ಥರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರವನ್ನು ಕೂಡ ಮುಗಿಸಿದ್ದಾರೆ ಇದಾದ ಮರಣೋತ್ತರ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿದ್ದಂತಹ ದಿನ ತನ್ನ ಸಹೋದರನ ಬಳಿ ಪ್ರತಿಮಾ ನಡೆದ ಘಟನೆಗಳನ್ನ ಪಶ್ಚಾತ್ತಾಪದಿಂದ ಬಾಯ್ಬಿಟ್ಟಿದ್ದಾಳೆ ಪ್ರಿಯಕರ ದಿಲೀಪ್ ಜೊತೆ ಸೇರಿ ಸ್ಲೋ ಪಾಯ್ಸನ್ ಅನ್ನ ನೀಡಿದ್ದು ಉಸಿರುಗಟ್ಟಿಸಿ ಸಾಯಿಸಿದ್ದು ತಾನೇ ಹೇಳ್ಕೊಂಡಿದ್ದಾಳೆ ಹಾಗಾದ್ರೆ ಪ್ರತಿಮಾ ಯಾರು ಬಾಲಕೃಷ್ಣ ಯಾರು ಆ ಪ್ರಿಯಕರ ಯಾರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಅನ್ಯೋನ್ಯ ಸಂಸಾರ ಮಾಡಿದ್ದಂತಹ ಪತ್ನಿ ಗಂಡನನ್ನ ಮುಗಿಸಿರುವಂತಹ ಕತೆ ಇದು ಬಾಲಕೃಷ್ಣ ಪೂಜಾರಿ ಮತ್ತು ಪತ್ನಿ ಪ್ರತಿಮಾ ಹದಿನೇಳು ವರ್ಷದ ಹಿಂದೆ ಮದುವೆಯಾಗಿದ್ದರು ಎರಡು ಮಕ್ಕಳು ಕೂಡ ಅವರಿಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಮಹಾಮಾರಿ ಅವಾಂತರದಿಂದ ಇಡೀ ಕುಟುಂಬ ಮುಂಬೈನಿಂದ ಅಜಯ್ ಕಾರಿಗೆ ಶಿಫ್ಟ್ ಆಗಿತ್ತು ಹೊಸ ಕಟ್ಟಿಸಿದ್ರು ಅಜಯ್ ಕಾರು ಜಂಕ್ಷನ್ ನಲ್ಲಿ ಬ್ಯೂಟಿ ಪಾರ್ಲರ್ ಮತ್ತು ಕಾರ್ಕಳದಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ದಿಲೀಪ್ ಹೆಗ್ಡೆ ಇಬ್ಬರು ಆಗುತ್ತೆ ಪರಿಚಯ ಪ್ರೀತಿಗೆ ತಿರುಗಿ ಬಹಳ ಸಮಯದಿಂದ ಇಬ್ಬರೂ ಕೂಡ ಕೈ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರು ಕಾಲೇಜು ಕ್ಯಾಂಟೀನ್ ಮಾಡ್ತಿದ್ದಂತಹ ಗಂಡನಿಗೆ ಅಂದ್ರೆ ಗಂಡನ ಹೆಸರು ಬಾಲಕೃಷ್ಣ ಅವನಿಗೆ ಪ್ರತಿಮಾ ಮನೆಗೂ ಕೂಡ ಈ ಒಂದು ಕೈ ಕೈ ಹಿಡ್ಕೊಂಡು ಓಡಾಡ್ತಿರುವಂತಹ ವಿಚಾರ ಗೊತ್ತಾಗಿತ್ತು ಪೊಲೀಸ್ ಠಾಣೆಯವರಿಗೂ ಕೂಡ ತಲುಪಿ ಎರಡು ಕುಟುಂಬದವರು ರಾಜೀ ಪಂಚಾಯಿತಿ ಮಾಡಿಕೊಂಡು ಬಂದಿದ್ರು ಹಾಗೆ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟಿದ್ರು ಇಷ್ಟಾಗಿ ಕಳೆದ ಒಂದು ತಿಂಗಳಿನಿಂದ ಬಾಲಕೃಷ್ಣ ಪೂಜಾರಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ ನಿರಂತರ ಜ್ವರ ಬರ್ತಾ ಇತ್ತು ವಾಂತಿ ಆಗ್ತಾ ಇತ್ತು ಕಾಮಾಲೆ ರೋಗ ಅಂತ ಹೇಳಿ ಕಾರ್ಕಳ ಮಣಿಪಾಲ ಕೆಎಂಸಿ ಬೆಂಗಳೂರಿನ ನಿಮಾಂಸ್ ವಿಕ್ಟೋರಿಯಾ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯಗಾಗಿ ಪತ್ನಿಯ ಕುಟುಂಬಸ್ಥರು ಆತನನ್ನ ಸೇರಿಸ್ತಾರೆ ಬಳಿಕ ಮನೆಗೆ ಕರೆದುಕೊಂಡು ಬಂದಿದ್ದೆ ತಡ ಆ ಒಂದೇ ಒಂದು ರಾತ್ರಿಯಲ್ಲಿ ಆತನ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದಾರೆ ಹಾಗಾದ್ರೆ ಪ್ರತಿಮಾ ಸ್ಟೋರಿ ಏನು ಅಂತ ನೋಡೋಣ ಪ್ರತಿಮಾ ಬ್ಯೂಟಿಷಿಯನ್ ಆಗಿ ದುಡಿತಾ ಇದ್ಲು ಮದುವೆ ಮನೆಗಳಿಗೆ ಹೋಗಿ ನವಜೋಡಿಗಳಿಗೆ ಅಲಂಕಾರ ಕೂಡ ಮಾಡ್ತಾ ಇದ್ಲು ನೋಡುವುದಕ್ಕೂ ಕೂಡ ಸುರದ್ರೂಪಿಯಾಗಿರುವಂತಹ ಕಾರಣ ರೀಲ್ಸ್ ಮಾಡುವಂತಹ ಚಾಳಿ ಕೂಡ ಬೆಳೆದುಕೊಂಡಿತ್ತು ಲೈಕ್ ಗಳ ಆಸೆಗೆ ಬಿದ್ದು ಡ್ರಿಂಕ್ಸ್ ಮಾಡುತ್ತಿದ್ದಂತಹ ವಿಡಿಯೋಗಳನ್ನು ಕೂಡ ಹಾಕ್ತಾ ಇದ್ಲು ಗಂಡ ಬಾಲಕೃಷ್ಣ ಪೂಜಾರಿಯನ್ನೇ ಪಕ್ಕದಲ್ಲಿ ಇರಿಸಿಕೊಂಡು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ರೀಲ್ಸ್ ಅನ್ನ ಮಾಡ್ತಾ ಇದ್ಲು ಮಡದಿಯ ಒತ್ತಾಯಕ್ಕೆ ಬಿದ್ದ ಬಾಲಕೃಷ್ಣ ಕೂಡ ಇತರದೆಲ್ಲ ಮಾಡುವಂತಹ ಪರಿಸ್ಥಿತಿ ಬಂದಿತ್ತು ಇದೀಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಗಂಡನ ಜೊತೆಗೆ ರೀಲ್ಸ್ ಮಾಡಿದ್ದಂತಹ ಪ್ರತಿಮಾ ತನ್ನ ಗಂಡನಿಗೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ಸ್ಲೋ ಪಾಯ್ಸನ್ ಅನ್ನ ನೀಡಿ ಸಾಯಿಸಿದ್ದಾಳೆ ಇನ್ನು ಯಾರ್ ಈ ಲವರ್ ಬಾಯ್ ಅಂತ ನೋಡಕ್ ಹೋದ್ರೆ ಈತನ ಹೆಸರು ದಿಲೀಪ್ ಕಾರ್ಕಳದ ಪ್ರತಿಷ್ಠಿತ ಉದ್ಯಮಿ ಕಾರ್ಕಳ ಪೇಟೆಯಲ್ಲಿರುವಂತಹ ಬಾಲಾಜಿ ಎನ್ನುವಂತಹ ಲಾರ್ಜ್ ಕಮ್ ರೆಸ್ಟೋರೆಂಟ್ ಮಾಲೀಕನ ಮಗ ವಯಸ್ಸು ಇನ್ನು ಇಪ್ಪತ್ತೆಂಟು ಇನ್ಸ್ಟಾಗ್ರಾಮ್ ಮೂಲಕ ಈತನಿಗೂ ಕೂಡ ಪ್ರತಿಮಾಗೂ ಕೂಡ ಇಬ್ಬರಿಗೂ ಕೂಡ ಪರಿಚಯ ಆಗಿತ್ತು ಪರಿಚಯ ಸ್ನೇಹವಾಗಿತ್ತು ಸ್ನೇಹ ಒಂದು ಹೆಜ್ಜೆ ಮುಂದೆ ಹೋಗಿ ಇಬ್ಬರಿಗೂ ಕೂಡ ನ್ಯೂನ್ಯತೆ ಬೆಳೆದುಕೊಂಡಿತ್ತು ಇಬ್ರು ಒಟ್ಟಿಗೆ ಓಡಾಡುವುದನ್ನು ಊರಲ್ಲಿರುವಂತಹ ಜನರೆಲ್ಲರೂ ನೋಡ್ತಾ ಇದ್ರು ಪತಿಗೂ ವಿಚಾರ ತಿಳಿಸಿದ್ದಾರೆ ಸಾಕಷ್ಟು ಬುದ್ಧಿವಾದ ಹೇಳಿದ್ರೂ ಕೂಡ ಅವರ ವರ್ತನೆಯಲ್ಲಿ ಬದಲಾವಣೆ ಕಾಣಲಿಲ್ಲ ಒಂದೆರಡು ಬಾರಿ ಪೊಲೀಸ್ ಠಾಣೆಗೂ ಕೂಡ ಈ ವಿಚಾರ ಹೋಗಿತ್ತು ಆದ್ರೆ ತನ್ನ ಪತ್ನಿಯ ಮೇಲೆ ವಿಪರೀತವಾದ ಪ್ರೀತಿ ವ್ಯಾಮೋಹವನ್ನ ಹೊಂದಿದ್ದಂತಹ ಬಾಲ್ಕೃಷ್ಣ ಎಲ್ಲೂ ಕೂಡ ಪ್ರತಿಮಾಳನ್ನ ಬಿಟ್ಟು ತಯಾರೇ ಇರಲಿಲ್ಲ ಚೆನ್ನಾಗಿಯೇ ಸಂಸಾರ ಮಾಡುವಂತಹ ಭರವಸೆಯನ್ನ ಹೊತ್ತುಕೊಂಡಿದ್ದಂತಹ ಬಾಲಕೃಷ್ಣನಿಗೆ ಕೆಡ್ಡ ತೋಡಿದ್ದಾರೆ ಈ ಕಿಡಿಗೇಡಿಗಳು ಇವರ ಸಂಸಾರದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ಆ ಒಂದು ಸಮಯದಲ್ಲಿ ಮನೆಯವರೆಲ್ಲ ಅನ್ಕೊಂಡಿದ್ರು ಪ್ರತಿಮಾ ಸೋಷಿಯಲ್ ಲೈಫ್ ಅನ್ನ ಕಂಡು ದಿಲೀಪ್ಗೆ ಆಕೆಯ ಬಗ್ಗೆ ವಿಪರೀತ ವ್ಯಾಮೋಹ ಹುಟ್ಟುಕೊಳ್ತು ಆಕೆ ಏನು ಹೇಳಿದ್ರು ಈತ ಮಾಡಲು ರೆಡಿ ಆಗಿದ್ದ ಇಬ್ರು ಸೇರಿ ಬಾಲಕೃಷ್ಣನಿಗೆ ಮುಹೂರ್ತ ಇಡೋಕೆ ನಿರ್ಧಾರ ಮಾಡಿದ್ರು ಹೇಗೆ ವಿಚಾರ ತಿಳಿದುಕೊಂಡು ಹಂತ ಹಂತವಾಗಿ ಪ್ಲಾನ್ ಮಾಡೋದು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡ್ರು ಆಗ ತಲೆಗೆ ಬಂದಿದ್ದೇ ಸ್ಲೋ ಪಾಯ್ಸನ್ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪವೇ ವಿಷವನ್ನ ಉಣಿಸಿ ಆರೋಗ್ಯ ಕೆಡುವಂತೆ ನೋಡ್ಕೊಳ್ತಾರೆ ಇದ್ಯಾವುದರ ಅರಿವೇ ಇಲ್ಲದೆ ಬಾಲಕೃಷ್ಣ ತಾನಾಯ್ತು ತನ್ನ ದುಡಿಮೆ ಆಯ್ತು ಅಂತ ಹೇಳಿ ಹೆಂಡತಿ ಕೊಟ್ಟಿದ್ದನ್ನೆಲ್ಲ ತಿಂತ ಇದ್ದ ಪದೇ ಪದೇ ವಿಷಪ್ರಾಶನ ಆಗಿರೋದ್ರಿಂದ ಬಾಲಕೃಷ್ಣ ಅವರ ಕಿಡ್ನಿ ಲಿವರ್ ಹಾಳಾಗಿದೆ ನರಗಳಲ್ಲಿ ಪದೇ ಪದೇ ಸಮಸ್ಯೆ ಕಂಡು ಬಂದಿದೆ ಇದಾದ ನಂತರ ಆ ಒಂದು ಕುಲಿಯಾದ ರಾತ್ರಿ ಏನ್ ನಡೀತು ಅಂತ ನೋಡೋದಾದ್ರೆ ಬೆಂಗಳೂರಿನಿಂದ ಚಿಕಿತ್ಸೆಯನ್ನ ಮುಗಿಸಿಕೊಂಡು ಬಂದಂತಹ ಬಾಲಕೃಷ್ಣ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳುವಂತೆ ಕಾಣಿಸ್ತಾ ಇತ್ತು ಚಿಕ್ಕಮ್ಮನ ಮನೆ ಬೆಂಗಳೂರಿನಲ್ಲಿತ್ತು ಆ ಕಾರಣಕ್ಕೋಸ್ಕರ ಚಿಕ್ಕಮ್ಮನ ಮನೆಯಲ್ಲೇ ಇವರು ಇದ್ರು ವಾಪಸ್ ಆದ ಬಳಿಕ ತನ್ನ ಗಂಡ ಸುಧಾರಿಸಿಕೊಳ್ತಿದ್ದಾನೆ ಎನ್ನುವಂತಹ ವಿಚಾರ ಹೆಂಡತಿಗೆ ಗೊತ್ತಾಯಿತು ಅಂದ್ರೆ ಪ್ರತಿಮಾಳಿಗೂ ಆ ದಿನ ರಾತ್ರಿ ಅಮ್ಮನ ಕೈಯಿಂದ ಊಟ ಕಷಾಯವನ್ನ ಪಡೆದುಕೊಂಡಿದ್ದ ಯಾರು ಬಾಲಕೃಷ್ಣ ಅಮ್ಮನಿಗೆ ಪಕ್ಕದಲ್ಲಿರುವಂತಹ ಮನೆಗೆ ಹೋಗುವಂತೆ ಇವರೆಲ್ಲ ಹೇಳಿದ್ರು ಪ್ರತಿಮಾ ಕೂಡ ಗಂಡನನ್ನ ನಾನೇ ನೋಡ್ಕೊಳ್ತೀನಿ ಅತ್ತೆ ನೀವು ಬೇಕಾದ್ರೆ ಪಕ್ಕದ ಮನೆಗೆ ಹೋಗಿ ಬನ್ನಿ ಅಂತ ಹೇಳಿದ್ಲು ಆ ಕಾರಣಕ್ಕೋಸ್ಕರ ಅವನ ಅಮ್ಮ ಪಕ್ಕದ ಮನೆಗೆ ಹೋಗಿದ್ಲು ಇವಳು ಪ್ರತಿಮಾ ಏಕಾಂಗಿಯಾಗಿ ತನ್ನ ಗಂಡನ ಜೊತೆಗಿದ್ಲು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆದಂತಹ ಗಂಡ ಸುಧಾರಿಸಿಕೊಳ್ಳುತ್ತಿರುವುದನ್ನ ನೋಡಿ ಈಕೆಗೆ ಆತಂಕ ಶುರುವಾಯಿತು ಹೀಗಾಗಿ ಪತಿಯನ್ನ ಕೊಂದು ಬಿಡಬೇಕು ಎನ್ನುವಂತಹ ನಿರ್ಧಾರವನ್ನ ಮಾಡಿ ನಡು ರಾತ್ರಿ ಪ್ರಿಯಕರ ದಿಲೀಪ್ ಹೆಗಡೆಯನ್ನ ಫೋನ್ ಮಾಡಿ ಕರೆಸ್ಕೊಳ್ತಾಳೆ ಇಬ್ರು ಸೇರಿ ರಾತ್ರಿ ಮೂರು ಗಂಟೆ ಸರಿಸುಮಾರಿಗೆ ದಿಂಬಿನ ಮೂಲಕ ಕುತ್ತಿಗೆಯನ್ನ ಒತ್ತಿ ಸಾಯಿಸಿದ್ದಾರೆ ಬಾಲಕೃಷ್ಣ ಪೂಜಾರಿಯನ್ನ ಇವರಿಬ್ರು ಈ ತರ ಬಲಿ ಪಡೆದುಕೊಳ್ತಾರೆ ನಂತರ ದಿಲೀಪ್ ಹೆಗಡೆ ಏನೂ ಆಗಿಲ್ಲ ಅಂತ ಹೇಳಿ ಕಾರ್ ಕಳಕ್ಕೆ ವಾಪಸ್ ಹೋಗಿದ್ದಾನೆ ಪಕ್ಕದಲ್ಲಿ ಇರುವಂತಹ ಸಂಬಂಧಿಕರ ಮನೆಗೆ ಈಕೆ ಅವನು ವಾಪಸ್ ಹೋದ್ಮೇಲೆ ಕರೆ ಮಾಡ್ತಾಳೆ ಕರೆ ಮಾಡಿ ತನ್ನ ಪತಿ ಸಾವನ್ನೊಪ್ಪಿದ್ದಾನೆ ಎನ್ನುವಂತಹ ವಿಚಾರವನ್ನ ತಿಳಿಸ್ತಾಳೆ ತನ್ನ ಪುತ್ರ ಬಾಲಕೃಷ್ಣ ಸತ್ತಿರುವುದನ್ನ ಕಂಡು ತಾಯಿಗೆ ಸಂಶಯ ಕೂಡ ಬರುತ್ತೆ ಮೈ ಮೇಲೆ ಗಾಯಗಳನ್ನ ನೋಡಿ ಇದು ಕೊಲೆಯಾಗಿರಬಹುದು ಆಗಿರಬಹುದು ಎನ್ನುವಂತಹ ಆತಂಕ ಕೂಡ ಕಾಡುತ್ತೆ ಆದರೆ ಪೊಲೀಸರು ನನ್ನ ಸೊಸೆಯನ್ನ ಕರೆದುಕೊಂಡು ಹೋಗ್ಬಿಡ್ತಾರೆ ಎನ್ನುವಂತಹ ಆತಂಕದಲ್ಲಿ ಆಕೆ ಏನೂ ಕೂಡ ಹೇಳಿರ್ಲಿಲ್ಲ ಹಾಗೆ ದಿಂಬುಗಳು ಬಿದ್ದಿರುವಂತಹ ಬೆಡ್ಶೀಟ್ಗಳನ್ನು ಗಳನ್ನು ಕೂಡ ಈಕೆ ಗಮನಿಸಿರ್ತಾಳೆ ಯಾರು ಬಾಲಕೃಷ್ಣ ಅವರ ತಾಯಿ ಆದರೆ ತನ್ನ ಮಗನ ಕುಟುಂಬ ಹಾಳಾಗಬಹುದು ಎರಡೆರಡು ಜನ ಮಕ್ಕಳು ಬೇರೆ ಇದ್ದಾರೆ ಎನ್ನುವಂತಹ ಕಾರಣಕ್ಕೋಸ್ಕರ ಆಕೆ ಮೌನ ವಹಿಸಿರ್ತಾಳೆ ಆದರೆ ಪ್ರತಿಮಾಳ ಸಹೋದರ ಪ್ರತಿಮಾಳ ಸಹೋದರ ಸಂದೀಪ್ ಈತನಿಗೆ ಬಾವನ್ ಕಂಡ್ರೆ ತುಂಬಾನೇ ಪ್ರೀತಿಯಾಗಿ ಗೌರವ ಈ ಮೊದಲೇ ತನ್ನ ಸಹೋದರಿ ಬೇರೆಯವನ ಜೊತೆ ಓಡಾಟ ನಡೆಸಿದ್ದಾಳೆ ಅನ್ನೋದನ್ನು ಕೂಡ ಸಂದೀಪ್ ಗಮನದಲ್ಲಿ ಇಟ್ಕೊಂಡಿದ್ದ ಹೀಗಾಗಿ ಅವಳನ್ನ ಕರೆಸಿ ಬುದ್ಧಿವಾದ ಕೂಡ ಹೇಳಿದ್ದ ಬಾಲಕೃಷ್ಣ ಪೂಜಾರಿಯ ಇತರ ಬಂಧುಗಳಿಗೂ ಕೂಡ ಸಂದೀಪ್ ವಿಚಾರಗಳನ್ನ ತಿಳಿಸಿದ್ದ ಏನೇ ಆದರೂ ಬಾಲಕೃಷ್ಣ ಪೂಜಾರಿ ನಾ ಮಡದಿಯನ್ನ ತುಂಬಾ ಪ್ರೀತಿ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಎಲ್ಲೂ ಕೂಡ ಪತ್ನಿಯನ್ನ ಬಿಟ್ಕೊಡ್ಲಿರಲಿಲ್ಲ ಸಂಶಯಾತ್ಮಕ ರೀತಿಯಲ್ಲಿ ಬಾಲಕೃಷ್ಣ ಸತ್ತಾಗ ಮೊದಲು ಸಂಶಯವನ್ನ ವ್ಯಕ್ತಪಡಿಸಿದ್ದೆ ಈ ಸಂದೀಪ್ ಸಂದೀಪ್ ಯಾರು ಅಂತಂದ್ರೆ ಪ್ರತಿಮಾಳ ಸಹೋದರ ತನ್ನ ಸ್ವಂತ ಸಹೋದರಿಯ ಮೇಲೆ ಸಂಶಯಗೊಂಡಿರುವಂತಹ ಸಂದೀಪ್ ದೂರು ನೀಡುವಂತೆ ಬಾವನ ಮನೆಯವರಿಗೂ ಕೂಡ ಹೇಳಿದ್ದ ಸ್ವತಃ ತಾನೇ ಬಾವನ ಬಂಧುಗಳ ಜೊತೆಗೆ ಠಾಣೆಗೆ ಹೋಗಿ ದೂರನ್ನ ಕೂಡ ನೀಡಿದ್ದ ಪೋಸ್ಟ್ ಮಾರ್ಟಮ್ ನಡೆಸುವಂತೆ ಒತ್ತಾಯಿಸಿದ್ದ ಕೊನೆಗೆ ತಂಗಿಯ ತಪ್ಪೊಪ್ಪಿಗೆಗೂ ಕೂಡ ಈತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಗುರುವಾರ ಬಾಲಕೃಷ್ಣ ಪೂಜಾರಿ ಸತ್ತ ಐದು ದಿನ ಕಳೆದಿತ್ತು ಐದನೇ ದಿನಕ್ಕೆ ಶವ ಸಂಸ್ಕಾರ ನಡೆಸಿದ ಸ್ಥಳದಲ್ಲಿ ಧೂಳಪ್ಪ ಶಾಸ್ತ್ರ ಎನ್ನುವಂತಹ ಶಾಸ್ತ್ರಗಳನ್ನ ಮಾಡ್ತಾರೆ ಹೀಗಾಗಿ ಬಂಧುಗಳೆಲ್ಲ ದಿನ ಆ ಒಂದು ದಿನಕ್ಕೆ ಮನೆಗೆ ಬರ್ತಾರೆ ಎಲ್ಲರೂ ಕೂಡ ಸೇರ್ಕೊಂಡಿರ್ತಾರೆ ಅದೇನ ಆತ್ಮ ಸಾಕ್ಷಿ ಕಾಡಿತ್ತು ಗೊತ್ತಿಲ್ಲ ಪ್ರತಿಮಾಗೆ ಪ್ರತಿಮಾ ತನ್ನ ಸಹೋದರಿ ಮಮತಾಳನ್ನ ಕರೆದು ಎಲ್ಲಾ ವಿಚಾರಗಳನ್ನ ಆಕೆ ಮುಂದೆ ಬಾಯ್ಬಿಟ್ಟಿದ್ದಾಳೆ ಗಾಬರಿಯಾಗಿರುವಂತಹ ಮಮತಾ ಎಲ್ರಿಗೂ ಕೇಳುವಂತೆ ಬೊಬ್ಬೆ ಹಾಕಿದ್ದಾಳೆ ಅಣ್ಣ ನನ್ನ ಕರೆದು ವಿಚಾರನೆಲ್ಲ ಮಮತಾ ತಿಳಿಸಿದ್ದಾಳೆ ಮೊದಲೇ ಸಂಶಯಗೊಂಡಿದ್ದಂತಹ ಸಂದೀಪ್ ಕೋಣೆಗೆ ಬಾಗಿಲು ಹಾಕಿ ಗದರಿಸಿ ಸಹೋದರಿಯ ಜೊತೆ ಮಾತನಾಡಿದ್ದಾನೆ ಆಘಾತದಲ್ಲಿದ್ದಂತಹ ಪ್ರತಿಮಾ ಎಲ್ಲಾ ವಿಚಾರಗಳನ್ನ ಅಣ್ಣನ ಮುಂದೆ ಬಾಯ್ಬಿಟ್ಟಿದ್ದಾಳೆ ಎಲ್ಲವನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡಿರುವಂತಹ ಸಂದೀಪ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ತಕ್ಷಣವೇ ಕಾರ್ಯಾಚರಣೆಯನ್ನ ನಡೆಸಿದಂತಹ ಅಧಿಕಾರಿಗಳು ಪೊಲೀಸರು ಪ್ರತಿಮಾ ಹಾಗೂ ಆಕೆಯ ಪ್ರಿಯಕರನನ್ನ ಬಂಧಿಸಿದ್ದಾರೆ